ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅಕ್ಷತಾ ನಿಮ್ಮೆಲ್ಲರಿಗೂ ಅಬ್ಬಿಗೇರಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಸಬ್ಸಿಗೆ ಸೊಪ್ಪಿಂದ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ತುಳಿದಿರೋ ಅಂಥ ಕ್ಯಾರೆಟು ಚಿಕ್ಕದಾಗಿ ಹೆಚ್ಚಿರ್ಕೊಂಡು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಇಲ್ಲಿ ಕೊತ್ತಂಬರಿ ಕರಿಬೇವು ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಮೊದಲಿಗೆ ನೀರ ಸೇರಿಸ್ದೇನೆ ಇಟ್ ಇದೆಲ್ಲನೂ ಹಿಟ್ಟಿಗೆ ಚೆನ್ನಾಗಿ ಹತ್ಕೊಳ್ಳೋ ಥರ ಕೈಯಿಂದ ಕಲಸಿ ನಾನಿಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಳಿ ತುಂಬ ಮೆತ್ತಗೆನೂ ಕಲಿಸ್ಬೇಡಿ ಮತ್ತು ತುಂಬ ಗಟ್ಟಿನೂ ಇರಬಾರ್ದು ಹಿಟ್ಟು ನೋಡಿಬಿಟ್ಟು ಹದವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹಿಟ್ಟು ಸಾಫ್ಟಾಗಿರಬೇಕು ನಿಮಗೆ ಯಾವ ಸೈಜಿಂದು ರೊಟ್ಟಿ ಬೇಕೋ ಆ ಸೈಜ್ದು ಗಾ ಸೈಜ್ದು ಈ ಥರ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಮಾ ರೆಡಿ ಇಟ್ಕೊಳ್ಳಿ ನಾವಿಲ್ಲಿ ಉಗುರು ಬೆಚ್ಚಗಿನ ನೀರು ಸೇರಿಸ್ಕೊಂಡಿರೋದ್ರಿಂದ ರೊಟ್ಟಿ ತುಂಬಾ ಮೃದುವಾಗಿರುತ್ತೆ ಈ ಥರ ಒಂದು ಹೋಳಿಗೆ ಪೇಪರ್ ಅಂತ ಸಿಗುತ್ತೆ ಅದಾದರೂ ಓಕೆ ಇಲ್ಲಾಂದರೆ ಬಟರ್ ಪೇಪರ್ ಅಂತನಾದ್ರೂ ಸಿಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಉಂಡೆನ ಮೇಲೆ ಒಂದು ಕವರ್ ಹಾಕ್ಬಿಟ್ಟು ಕೈಯಿಂದನ ಕೈಯಿಂದ ನಿಮಗೆ ಎಷ್ಟು ಅಗಲ ಬೇಕಾಗುತ್ತೆ ಅಷ್ಟು ಅಗಲ ಇದನ್ನು ತೆಳ್ಳಗೆ ನಾವು ಈಸಿಯಾಗಿ ರೊಟ್ಟಿನ ತಟ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಅಗಲ ಆಗುತ್ತೆ ರೊಟ್ಟಿನ ಈ ಹೋಳಿಗೆ ಪೇಪರ್ ಅಂತೂ ಇದ್ಬಿಟ್ರೆ ನೀವು ಎಷ್ಟು ಬೇಕಾದರೂ ಅಷ್ಟು ಅಕ್ಕಿ ರೊಟ್ಟಿ ಮಾಡ್ಕೋಬೋದು ತುಂಬ ಈಸಿ ಇದು ಮಾಡಲಿಕ್ಕೆ ಆಮೇಲೆ ನಾವು ತೆಗೆದು ಹಂಚಿಗೆ ಹಾಕಬೇಕಾದ್ರೂ ತುಂಬ ಈಸಿ ಬಿಕಾಸ್ ಇಷ್ಟು ತೆಳ್ಳಗೆ ತಟ್ಕೊಂಡಿದ್ದಾಗ ನಾವು ಕೈಯಿಂದ ತೆಗೆದಾಗ ಅದು ಬರೋದಿಲ್ಲ ನೋಡಿ ಎಷ್ಟು ಅಗ್ಲ ಆಗಿದೆ ರೊಟ್ಟಿ ಅಂತ ಹಂಚಿಗೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಈಸಿಯಾಗಿ ತೆಗೆದು ಇದನ್ನು ಹಾಕಿಬಿಟ್ರೆ ಒಂದು ಸೆಕೆಂಡು ಬಿಟ್ಟರೆ ಈಸಿಯಾಗಿ ತೆಗ್ದುಬಿಡ್ಬೋದು ಅದನ್ನು ರೊಟ್ಟಿ ಹಾಕಿದ ಮೇಲೆ ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಪ್ಲಾಸ್ಟಿಕ್ ಕವರು ಕೂಡ ಯೂಸ್ ಮಾಡ್ಬೋದು ಬಟ್ ಪ್ಲಾಸ್ಟಿಕ್ ಕವರಿಂದ ಇದನ್ನು ಬಿಸಿಗೆ ಹಾಕಿದಾಗ ಅದು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ನ ಈ ಥರ ರೊಟ್ಟಿಗಳು ಮಾಡಬೇಕಾದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಬಿಸಿ ರೊಟ್ಟಿಗೆ ಈ ಥರ ಬೆಣ್ಣೆ ಹಚ್ಕೊಂಡು ಚಟ್ನಿ ಜೊತೆ ತಿಂತಾ ಇದ್ದರೆ ಆಹಾ ಟೇಸ್ಟ್ ಅಂತೂ ಅದ್ಭುತ ಖಂಡಿತ ನೀವು ಸಲ ಟ್ರೈ ಮಾಡಿ ಮಾಡಿ ನೋಡಿ ಇದರಲ್ಲಿ ನಾವು ಸಬ್ಸಿಗೆ ಸೊಪ್ಪು ಹಾಕಿದ್ದೀವಿ ತರಕಾರಿ ಹಾಕಿದ್ದೀವಿ ನೀವು ಇದಕ್ಕೆ ಇನ್ನೂ ಬೇಕೆಂದರೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನನ್ನ ಚಾನೆಲ್ನ ಹೊಸ್ದಾಗಿ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಲೈಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ವೀಡಿಯೋ ಆಗಿದಾಗ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಗಿತ್ತು ಎಂದು ತಿಳಿಸಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು